ಕರ್ನಾಟಕ ಜಲಮಂಡಳಿಯ ನಮ್ಮ ಕಲಬುರಗಿ ವಿಭಾಗದಲ್ಲಿ ಸತತವಾಗಿ ಕಳೆದ 15-20 ವರ್ಷಗಳಿಂದ ಸುಮಾರು 350 ಜನ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ವಾಟರ್ ಸೋರ್ಸ್ನಲ್ಲಿ ಮತ್ತು ಡ್ರೈನೇಜ್ ಮೇಂಟೆನೆನ್ಸ್ನಲ್ಲಿ ವಾಟರ್ ಸಪ್ಲೈನಲ್ಲಿ ಕೆಲಸ ಮಾಡುವಂಥ ನೌಕರರು. ಇವರೆಲ್ಲರೂ ಮೊದಲು ದಿನಗೂಲಿ ನೌಕರರಾಗಿ ಈ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದರು. ದಿಢೀರನೆ ಅವರಿಗೆ ಮುಂದೊಂದು ದಿನ ಕಾಯಂ ಮಾಡಬೇಕಾಗುತ್ತೆ ಅಂತೇಳಿ ಸರ್ಕಾರ ಷಡ್ಯಂತ್ರ ರಚನೆ ಮಾಡಿ ಇವರನ್ನು ಮೋಸ ಮಾಡಿ ಇವರಿಗೆ ಹೊರಗುತ್ತಿಗೆ ಕೊಡ್ತು. ಆದರೂ ಕೂಡ ಈ ನೌಕರರು ಬಡವರು, ನಮಗೆ ಹಾಗೇ ಆಗಲಿ ಉದ್ಯೋಗ ಸಿಗಲಿ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಸುಮಾರು ಆರು ತಿಂಗಳಿನಿಂದ ಇವತ್ತು ಇವರಿಗೆ ವೇತನನೇ ಕೊಟ್ಟಿಲ್ಲ. ಕೇಳಿದರೆ ಕೆಡಬಲ್ಲಿ ಇನ್ನೊಂದು ಹೇಳ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಹೇಳ್ತಾರೆ, ಚೀಫ್ ಇಂಜಿನಿಯರ್ ಒಂದು ಹೇಳ್ತಾರೆ. ಇವತ್ತು ನಾವು ನನ್ನ ಹತ್ರ ಇವರೆಲ್ಲ ಬಂದು ನಮ್ಮ ಸಂಘಟನೆ ಜೊತೆಗೆ ಗುರುತಿಸ್ಕೊಂಡು ನೀವು ಹೋರಾಟದ ನೇತೃತ್ವ ವಹಿಸ್ರಿ ಅಂದಾಗ ನಾನು ಖುದ್ದಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭೇಟಿಯಾಗಿ ಹೇಳಿದೆ. ಅವ್ರು ಹೇಳಿದ್ರು ನಾನು ನಿವೃತ್ತಿ ನಾನು ಇವತ್ತೇ ಹೊಸದಾಗಿ ವರ್ಗ ಆಗಿ ಬಂದಿದ್ದೀನಿ ಅಂತ ಹೇಳಿದ್ರು. ನಂತರ ಮುಖ್ಯ ಇಂಜಿನಿಯರ್ ಅವರಿಗೆ ಭೇಟಿಯಾದಾಗ ಅವ್ರು ಹೇಳ್ತಾರೆ ಇದು ನನಗೆ ಸಂಬಂಧ ಇಲ್ಲ, ಇದು ಪ್ರಮುಖ ಬೇಡಿಕೆ. ಈಗ ನಮ್ಮ ಪ್ರಮುಖ ಬೇಡಿಕೆ 6 ತಿಂಗಳಾದ ವೇತನ ಕೊಡಬೇಕು, ಮತ್ತು ಇವರಿಗೆಲ್ಲ ರಜೆ ದಿನಗಳಲ್ಲಿ ಕೂಡ ಕೆಲಸ ಮಾಡಿಸ್ಕೋತಾರೆ, ಮತ್ತು ಇವರಿಗೆ ಯಾವುದೇ ಒಂದು ಹೆಚ್ಚುವರಿ ಕೆಲಸ ಮಾಡಿದ್ದಕ್ಕೆ ಹೆಚ್ಚುವರಿ ಡ್ಯೂಟಿ ಮಾಡಿದ್ದಕ್ಕೆ ಯಾವುದೇ ಭತ್ತೆಗಳಿಲ್ಲ, ಮತ್ತು ಇವರಿಗೆ ಸೇಫ್ಟಿ ಮೆಜರ್ಸ್. ಇವರೆಲ್ಲ ವಾಟರ್ ಸಪ್ಲೈ ಮೇನ್ ಸೋರ್ಸಲ್ಲಿ ನದಿ ತೀರದಲ್ಲಿ ಕೆಲಸ ಮಾಡುವಂಥ ನೌಕರರು. ಬೆಣ್ಣಿ ತರದಲ್ಲಿ ಕೆಲವರು ಮಾಡ್ತಾರೆ, ಭೀಮಾದಲ್ಲಿ ಮಾಡ್ತಾರೆ, ಬೋಸ್ಗಾ ಕೆರೆಯಲ್ಲಿ ಮಾಡ್ತಾರೆ. ಅಂಥವ್ರಿಗೆ ಯಾವುದೇ ಹಗಲು ರಾತ್ರಿ ಮಾಡೋಂಥವ್ರಿಗೆ ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ಲ, ಒಂದು ಹೆಲ್ಮೆಟ್ ಇಲ್ಲ, ಒಂದು ಶೂಸ್ ಇಲ್ಲ, ಒಂದು ಜಾಕೆಟ್ ಇಲ್ಲ, ಒಂದು ಟಾರ್ಚ್ ಇಲ್ಲ, ಇಂಥವೆಲ್ಲ ಕೊಡಬೇಕು. ಮತ್ತು ಇವರಿಗೆ PF ಇಲ್ಲ, ESI ಇಲ್ಲ, ಯಾವುದೂ ಇಲ್ಲ, ಇವೆಲ್ಲಗಳನ್ನು ಕೊಡಬೇಕು. ತಕ್ಷಣ 6 ತಿಂಗಳ ಏನು ತಡೆ ಹಿಡಿದಂಥ ವೇತನ ಇದೆ ಅದು ಬಿಡುಗಡೆ ಮಾಡಬೇಕಂತೇಳಿ ಇವತ್ತು ನಾವು ಸಂಬಂಧಪಟ್ಟಂಥ ಸಚಿವರಾದಂಥ ಜಾರ್ಜ್ ಅವರಿಗೆ ಮತ್ತು ಈ ನಿಗಮದ ಅಧ್ಯಕ್ಷರಾದಂಥ ಶಿವಾನಂದ್ ಪಾಟೀಲ್ ಅವರಿಗೆ, MD ಅವರಿಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. 10 ದಿನ ಕಾಲಾವಕಾಶ ಕೊಡ್ತಾ ಇದ್ದೀವಿ. 10ನೇ ತಾರೀಕು ಒಳಗಡೆ ಎಲ್ರಿಗೂ ವೇತನ ಕೊಟ್ಟು ಇವೆಲ್ಲ ಬೇಡಿಕೆ ಈಡೇರದೇ ಇದ್ದರೆ 11ನೇ ತಾರೀಕಿಗೆ KUWS ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಎದುರುಗಡೆ ನಾವು ಅನಿರ್ದಿಷ್ಟ ಸತ್ಯಾಗ್ರಹ ಕೂಡ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಇವರು ಹೊರಗುತ್ತಿಗೆ ನೌಕರರು, ಇವತ್ತು ದಸರಾ, ದೀಪಾವಳಿ, ರಂಜಾನ್ ಯಾವುದೇ ಹಬ್ಬ ಇವತ್ತು ಇವರು ಆಚರಣೆ ಮಾಡಲಿಲ್ಲ. 6 ತಿಂಗಳಿಂದ ವೇತನ ಕೊಡದೆ ಹಂಗೆ ಹಗಲು ರಾತ್ರಿ ದುಡಿಸ್ಕೋತಾರಂದ್ರೆ ರಾಜಕೀಯ ಬರಬೇಕು. ನಾವು 11ನೇ ತಾರೀಕು ನಂತರ, ನಾವು 10ನೇ ತಾರೀಕು ನಂತರ ಇವರಿಗೆ ವೇತನ ಪಾವತಿ ಆಗದೆ ಇದ್ದರೆ 11ನೇ ತಾರೀಕಿಗೆ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಇಳಿತೀವಿ, ಅಪವಾದ ಸತ್ಯಾಗ್ರಹ ಮುಂತಾದ ಚಳವಳಿ ಮಾಡ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಚಂದ್ರಶೇಖರ್ ಹಿರೇಮಠ ಅಧ್ಯಕ್ಷರು, ಚಂದ್ರಶೇಖರ್.